ಚಂದ್ರನ ಮೇಲೆ ಹೆಜ್ಜೆಯನ್ನು ಇಡ್ತಾ ಇರುವಂಥ ನಾಲ್ಕನೆಯ ದೇಶ ಭಾರತ ಇರಬಹುದು ಆದರೆ ದಕ್ಷಿಣ ಧ್ರುವದಲ್ಲಿ ಹೆಜ್ಜೆಯನ್ನು ಇಡ್ತಾ ಇರುವಂಥ ದೇಶ ಒಂದೇ ಅದು ಭಾರತ ಚಂದ್ರನ ಅಂಗಳಕ್ಕೆ ಕಾಲಿಟ್ಟ ನಾಲ್ಕನೆಯ ರಾಷ್ಟ್ರ ಭಾರತ ಅಮೆರಿಕ ರಷ್ಯಾ ಚೀನಾ ಬಳಿಕ ಭಾರತದ ಸರದಿ ದಕ್ಷಿಣ ಧ್ರುವಕ್ಕೆ ಕಾಲಿಟ್ಟ ಮೊದಲ ರಾಷ್ಟ್ರ ನಾವೇ ಅನ್ನುವಂಥ ಹೆಮ್ಮೆ ನಮಗಿರಬೇಕು ದಕ್ಷಿಣ ಧ್ರುವದಲ್ಲಿ ಯಾಕೆ ಭಾರತದ ಈ ಅಧ್ಯಯನ ಬಹಳ ಮಹತ್ವದ್ದು ದಕ್ಷಿಣ ಧ್ರುವದಲ್ಲಿ ಅಂಥದ್ದು ಏನಿದೆ ಯಾಕೆ ಹೋಗಬೇಕು ಅಲ್ಲಿಗೆ ಅನ್ನುವಂಥ ಪ್ರಶ್ನೆ ಸೊ ಏನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚಂದ್ರಯಾನ ಎರಡರಂತೆ ಈ ಬಾರಿಯೂ ಕೂಡ ದಕ್ಷಿಣ ಧ್ರುವದ ಮೇಲೆ ಕಣ್ಣಿಟ್ಟಲಾಗಿದೆ ಚಂದಿರ ದಕ್ಷಿಣ ಧ್ರುವದಲ್ಲೇ ಲ್ಯಾಂಡರ್ ಇಳಿಸೋಕೆ ತೀರ್ಮಾನವನ್ನು ಮಾಡಲಾಗಿದೆ ಯಾಕೆ ಚಂದ್ರನ ಮೇಲೆ ವಿಶಾಲವಾದ ಸ್ಥಳವನ್ನ ಗುರುತಿಸಲಾಗಿದೆ ಚಂದ್ರನ ದಕ್ಷಿಣ ಧ್ರುವ ವಿಜ್ಞಾನಿಗಳಿಗೆ ಬಹಳ ಸಮಯದಿಂದ ಕುತೂಹಲಕಾರಿಯಾಗಿದೆ ಅಲ್ಲಿ ಏನಿದೆ ಅನ್ನುವಂಥ ಪ್ರಶ್ನೆ ಚಂದ್ರನ ಉತ್ತರ ಧ್ರುವಕ್ಕೆ ಹೋಲಿಸಿದರೆ ದಕ್ಷಿಣ ಧ್ರುವ ತುಂಬಾ ವಿಶಾಲವಾಗಿರುವಂಥದ್ದು ಈ ಭಾಗದಲ್ಲಿ ಗಮನಿಸ್ಕೊಳ್ಳಿ ಈ ಭಾಗದಲ್ಲಿ ಉಷ್ಣಾಂಶ ಮೈನಸ್ ಇನ್ನೂರ ಮೂವತ್ತು ಡಿಗ್ರಿಗಿಂತಲೂ ಕಡಿಮೆ ಇನ್ನೂರ ಮೂವತ್ತು ಡಿಗ್ರಿಗಿಂತಲೂ ಕಡಿಮೆ ನಿಮಗೆ ಝೀರೋ ಹೋದಾಗ್ಲೇ ಅಲ್ಲಿ ಐಸ್ ಆಗೋಗಿರುತ್ತೆ ಅದಕ್ಕಿಂತಲೂ ಮೈನಸ್ ಹತ್ತು ಹದಿನೈದು ಇರುವಂಥ ಪ್ರದೇಶಗಳಲ್ಲಿ ನಲವತ್ತು ಮೈನಸ್ ಡಿಗ್ರಿ ಇರುವಂತಹ ಸಂದರ್ಭದಲ್ಲಿ ನಮ್ಮ ಸೈನಿಕರೆಲ್ಲ ಅಲ್ಲಿ ಇದ್ದಾರೆ ಹಿಮಾಲಯದಲ್ಲಿ ಇಲ್ಲಿ ಇನ್ನೂರ ಮೂವತ್ತು ಡಿಗ್ರಿ ಅಂತೆ ಮೈನಸ್ ಬೆಳಕನ್ನೇ ಕಾಣದ ಎಷ್ಟೊಂದು ಪ್ರದೇಶಗಳು ಇಲ್ಲಿವೆ ಸೊ ಶಾಶ್ವತವಾಗಿ ನೆರಳು ಪ್ರದೇಶ ಇಲ್ಲಿ ಸೊ ಹಾಗಾಗಿ ಏನಿದೆ ಅನ್ನುವಂತ ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಇದೆ ಒಂದು ಲೆಕ್ಕ ಹಾಕ್ತಾ ಇದ್ದಾರೆ ಇಲ್ಲಿ ನೀರು ಇರಬಹುದು ಅಂತ ಹೇಳಿ ಕಾರಣ ಬಿಸಿಲು ಮುಟ್ತಾ ಇಲ್ಲ ಅಂತಂದಾಗ ಮೈನಸ್ ಇನ್ನೂರ ಮೂವತ್ತು ಡಿಗ್ರಿ ಇದೆ ಅಂತಂದಾಗ ಅಲ್ಲಿ ನೀರಿರಬಹುದೇನೋ ಹಿಮ ಗಟ್ಟಿಯಾಗಿ ನಿಂತ್ಕೊಂಡಿದೆಯೇನೋ ಅನ್ನುವಂತ ಒಂದು ಅಂದಾಜು ಸೊ ಹಾಗಾಗಿ ಇಲ್ಲಿ ಪಳೆಯುಳುಕೆ ಏನಾದರೂ ಸಿಗಬಹುದಾ ಅಂತ ಹೇಳಿ ವಾಸ ಆಯ್ತಾ ಏನಾದರೂ ಇತ್ತ ಅಲ್ಲಿ ಜೀವಿಗಳಿದ್ದುವ ಇವೆಲ್ಲವೂ ಕೂಡ ಕುರುಹುಗಳು ಸಿಗಬಹುದು ಅಂತ ಚಂದ್ರಯಾನ ಒಂದರ ಯೋಜನೆಯು ಚಂದ್ರನ ಮೇಲೆ ನೀರಿದೆ ಅನ್ನುವಂಥದನ್ನ ಪತ್ತೆ ಹಚ್ಚಿತ್ತದು ಅದು ನಮ್ಮ ದೊಡ್ಡ ಯಶಸ್ಸು ಹೀಗಾಗಿ ದಕ್ಷಿಣ ಧ್ರುವದಲ್ಲೇ ಅಧ್ಯಯನಕ್ಕೆ ಈಗ ಇಸ್ರೋ ಮುಂದಾಗಿದೆ ಅದರ ಮುಂದುವರೆದ ಭಾಗದಲ್ಲಿ ಚಂದ್ರಯಾನ ಒಂದರಲ್ಲಿ ನೀರಿದೆ ಅನ್ನುವಂಥದ್ದು ಪತ್ತೆಯಾಗಿತ್ತು ಹಾಗಾಗಿ ಈಗ ಅದರ ಪ್ರಯತ್ನ ಎರಡರಲ್ಲಿ ಮಾಡಿದ್ರು ಎರಡು ವಿಫಲವಾಗೋಯಿತು ಮೂರನೇದೀಗ ಪ್ರಯತ್ನ ಮಾಡ್ತಾ ಇದೆ ಇಡೀ ಪ್ರಪಂಚ ಭಾರತದ ಕಡೆ ನೋಡ್ತಾ ಇದೆ ಕಾರಣ ಚಂದ್ರಯಾನ ಚಂದ್ರನ ಮೇಲೆ ಆ ನೌಕೆ ಲ್ಯಾಂಡ್ ಆಗೋದಕ್ಕೆ ಇನ್ನು ಒಂದು ದಿನ ಬಾಕಿ ಇದೆ ಅನ್ನುವಂಥದ್ದು ಹಾಗಾಗಿ ಸಹಜವಾದ ಕುತೂಹಲ ಜನಸಾಮಾನ್ಯರಿಗಿದ್ರೂ ಕೂಡ ಭೌತಶಾಸ್ತ್ರದ ಬಗ್ಗೆ ಪಾಠ ಮಾಡುವವರಿಗೆ ಅದರ ಬಗ್ಗೆ ಕುತೂಹಲದಿಂದ ನೋಡುವವರು ಅಪ್ಡೇಟನ್ನು ತಿಳ್ಕೊಳ್ಳೋರಿಗೆ ಒಂದು ದೊಡ್ಡ ಮಟ್ಟದ ಕುತೂಹಲ ಇರುವಂಥದ್ದು ನಮ್ಮ ಜೊತೆ ಪಿ ಪಿ ಸಿಯ ಭೌತಶಾಸ್ತ್ರ ಉಪನ್ಯಾಸಕ ಅತುಲ್ ಭಟ್ ಇದ್ದಾರೆ ಅವರು ಆರಂಭದಿಂದಲೂ ಕೂಡ ಇದರ ಬಗ್ಗೆ ಒಂದು ರುಚಿಯನ್ನು ಇಟ್ಕೊಂಡವರು ಸರ್ ಇಡೀ ಪ್ರಪಂಚ ನೋಡ್ತಾ ಇದೆ ನಮಗೂ ಒಂದು ಕುತೂಹಲ ಈ ಬಾರಿ ಸಕ್ಸಸ್ ಆಗಬೇಕು ನಾವು ಅನ್ನುವಂಥದ್ದು ನಿಮ್ಮ ನಿರೀಕ್ಷೆಗಳು ಏನು ಸದ್ಯದ ಅಪ್ಡೇಟ್ಗಳು ಏನು ಅಂತ ನಮ್ಮ ನಿರೀಕ್ಷೆ ಏನಂತಂದರೆ ಈ ಬಾರಿಯಾದರೂ ಇದು ಸಕ್ಸಸ್ಫುಲ್ ಆಗಲೇಬೇಕು ಯಾಕಂತಂದರೆ ಹಿಂದಿನ ಬಾರಿ ನಾವೆಲ್ಲರೂ ಇಡೀ ದೇಶ ಎಕ್ಸೈಟ್ ಆಗಿಬಿಟ್ಟು ಇದು ಇಳಿತದೆ ಅಂತ ಹೇಳಿ ಖುಷಿಪಟ್ಟಿದ್ವಿ ಯಾಕಂದರೆ ಚಂದ್ರಯಾನ್ ಒನ್ನಲ್ಲಿ ಬಂದಿರೋ ನಮ್ಮ ಮಾಹಿತಿ ಏನಂತಂದು ಹೇಳಿದರೆ ಚಂದ್ರನ ಮೇಲೆ ನೀರಿನ ಅಂಶಗಳಿದೆ ಅಂತ ಹಾಗಾಗಿ ಚಂದ್ರಯಾನ್ ಟು ಎಲ್ಲಾದರೂ ಲ್ಯಾಂಡ್ ಆಗಿದ್ದಿದ್ರೆ ನಾವು ಅದನ್ನು ಪ್ರಾಬಬ್ಲಿ ಇವತ್ತು ಹುಡುಕಿ ಆಗ್ತಿತ್ತು ಹಾಗಾಗಿ ಅದು ಒಂಚೂರು ಲಾಸ್ಟ್ ಮೂಮೆಂಟಿಗೆ ಅದು ಫಿಲ್ಮಿನ ಹಾಗೆ ಲಾಸ್ಟ್ ಮೂಮೆಂಟಿಗೆ ಒಂದು ಟ್ವಿಸ್ಟ್ ಬಂದ ಹಾಗೆ ಕ್ರ್ಯಾಶ್ ಆಗಿದ್ದರಿಂದ ಚಂದ್ರಯಾಂತ್ರಿ ಮೇಲೆ ಇನ್ನೂ ಜಾಸ್ತಿ ಹೋಪ್ಸ್ ಇದೆ ಅದರ ಜೊತೆ ಈ ಸಸ್ಪೆನ್ಸ್ಗೆ ಆ್ಯಡ್ ಮಾಡಲಿಕ್ಕೆ ಏನಾಯಿತು ಅಂತಂದರೆ ನಾವೆಲ್ಲ ಚಂದ್ರಯಾಂತ್ರಿನ ಲಾಂಚ್ ನೋಡಿದ್ವಿ ತುಂಬ ಸಕ್ಸಸ್ಫುಲ್ ಆಯಿತು ಭಾರಿ ಖುಷಿಯಾಯಿತು ಆದರೆ ಅದು ಲ್ಯಾಂಡ್ ಆಗಲಿಕ್ಕೆ ಒಂದು ತಿಂಗಳು ಬೇಕು ಅಂತ ಹೇಳಿ ಕಾಯ್ತಾ ಇದ್ವಿ ಈ ಮಧ್ಯದಲ್ಲಿ ರಷ್ಯಾದಿಂದ ಲೂನಾ ಟ್ವೆಂಟಿ ಅಂತ ಹೇಳೋ ಒಂದು ನೌಕೆಯನ್ನು ಅವರು ಕಳಿಸಿದರು ಇದು ರಷ್ಯಾ ಐವತ್ತು ವರ್ಷಗಳ ನಂತರ ಕಳಿಸ್ತಾ ಉಂಟು ಹಾಗಾಗಿ ಇದೊಂದು ರೇಸ್ ಆಗಿಬಿಡ್ತು ಸೊ ಈ ರೇಸ್ ಆಗುವಾಗ ಲೂನಾ ಟ್ವೆಂಟಿ ಫೈವ್ ಚಂದ್ರಯಾನ್ ತ್ರೀ ನಂತರ ಹೊರಟಿತು ಆದರೂ ಚಂದ್ರಯಾನ್ಗಿಂತ ಎರಡು ದಿನ ಮುಂಚೆ ಲ್ಯಾಂಡ್ ಆಗುತ್ತೆ ಅನ್ನೋ ಒಂದು ಮಾಹಿತಿ ಬಂತು ಆವಾಗ ನಮಗೆ ಅಯ್ಯೋ ಇದು ಮೊದಲೇ ಆಗಿಬಿಟ್ರೆ ಇಂಡಿಯಾ ಎರಡನೇ ದೇಶ ಆಗಿಬಿಡತ್ತೆ ಅಂತ ಹೇಳಿ ಒಂದು ಇನ್ನೂ ಜಾಸ್ತಿ ಎಕ್ಸೈಟ್ಮೆಂಟ್ ಬಂದುಬಿಡ್ತು ಆದರೆ ಎರಡು ದಿನದ ಹಿಂದೆ ಗೊತ್ತಾಯಿತು ಲೂನಾ ಇಪ್ಪತ್ತೈದು ಚಂದ್ರನ ಮೇಲೆ ಲ್ಯಾಂಡ್ ಆಗಲಿಲ್ಲ ಲಾಸ್ಟ್ ಮೂಮೆಂಟಿಗೆ ಏನೋ ಒಂದು ಟೆಕ್ನಿಕಲ್ ಡಿಫಿಕಲ್ಟೀಸ್ ಬಂದು ಅದು ಚಂದ್ರನ ಮೇಲೆ ಚಂದ್ರಯಾನ್ ಟೂ ಬಿದ್ದ ಹಾಗೆ ಬಿದ್ದು ಕ್ರ್ಯಾಶ್ ಆಗಿದೆ ಹಾಗಾಗಿ ಈಗ ಚಂದ್ರಯಾನ್ ತ್ರೀ ಒಂದೇ ನೌಕೆ ಚಂದ್ರನ ಮೇಲೆ ಇಳಿಲಿಕ್ಕಿದೆ ಅದೇ ರೀತಿ ನಾಳೆ ಸಂಜೆ ಅದು ಇಳಿದಾಗ ಅದು ಅದರ ಮೇಲೆ ಸೆನ್ಸರ್ಗಳು ಇನ್ಸ್ಟ್ರೂಮೆಂಟ್ಗಳು ನಡೆದ್ರೆ ಅದನ್ನು ವೆರಿಫೈ ಮಾಡಿ ಈ ಸಲ ಇಳಿಸ್ತಾ ಇದ್ದಾರೆ ಅದು ನಡೆದಾಗ ಅದರ ಮೇಲೆ ಇನ್ಸ್ಟ್ರೂಮೆಂಟ್ಗಳು ಸರಿ ಕೆಲಸ ಮಾಡಿದ್ರೆ ಚಂದ್ರನ ಮೇಲೆ ನೀರಿನ ಅಂಶ ಉಂಟು ಅಂತ ಹೇಳಿ ತಿಳ್ಬೋದು ತಿಳಿಬಹುದು ನಮಗೆ ಈಗ ಎಲ್ಲರೂ ಕೂಡ ಒಂದು ಅಪ್ಡೇಟ್ಗಳು ಬರ್ತಾ ಇದೆ ಇಪ್ಪತ್ತೇಳರವರೆಗೂ ಕೂಡ ಹೋಗ್ಬೋದು ಅಂದ್ರೆ ಅಲ್ಲಿ ಸರ್ಫೇಸ್ ನೋಡಿಕೊಂಡು ಇಳಿಬೇಕಾಗ್ತದೆ ಅಂತ ಅಂದ್ರೆ ಅದನ್ನ ಅದಕ್ಕೆಲ್ಲವೂ ಕೂಡ ಪ್ಲಾನ್ ಮೊದಲೇ ಮಾಡಿದ್ರ ಅಥವಾ ಆ ನಂತರ ಮಾಡ್ಕೊಳ್ಳೋ ಪ್ಲಾನ್ಗಳ ಅಂತ ಇಲ್ಲ ಒಂದು ವಿಷಯ ಏನಂತಂದರೆ ಭೌತಶಾಸ್ತ್ರ ನಮಗೆ ಗೊತ್ತಿರೋದು ಬೆಳಕಿನ ವೇಗ ಬೆಳಕಿನ ವೇಗ ಮೂರು ಲಕ್ಷ ಕಿಲೋಮೀಟರ್ ಪರ್ ಸೆಕೆಂಡ್ ಹಾಗಾಗಿ ಬೆಳಕು ಎಷ್ಟೇ ಫಾಸ್ಟು ಫಾಸ್ಟ್ ಇದ್ದರೂ ಕೂಡ ಚಂದ್ರನಿಂದ ನಮಗೆ ಸಿಗ್ನಲ್ ಡೀಲೇ ಒಂದು ಅರ್ಧ ಸೆಕೆಂಡಿನ ಕಾಲ ಹಾಗಾಗಿ ನಾವು ಇಲ್ಲಿ ಭೂಮಿ ಮೇಲೆ ಬ್ರೇಕ್ ಹಾಕಿದ ಹಾಗೆ ಚಂದ್ರಯಾನವನ್ನು ಬ್ರೇಕ್ ಆಗೋದಿಲ್ಲ ಇಳಿತಾ ಇಲ್ಲ ಕಷ್ಟ ಆಗ್ತಿದೆ ಅಂದರೆ ತಿರುಗಿಸ್ಲಿಕ್ಕಾಗಲ್ಲ ಅಲ್ಲಿ ಏನು ನಡೀತಿದೆ ಅದು ನಮಗೆ ಗೊತ್ತಾಗ್ಲಿಕ್ಕೆ ಅರ್ಧ ಸೆಕೆಂಡ್ ನಂತರ ಗೊತ್ತಾಗುವಂಥದ್ದು ಅರ್ಧ ಸೆಕೆಂಡ್ ಆದರೂ ಕೂಡ ತುಂಬ ಮುಖ್ಯ ಇದು ಅದರ ನಂತರ ನಾವಿಲ್ಲಿಂದ ತೊಗೊಂಡಿರೋ ಆ್ಯಕ್ಷನ್ ಕೂಡ ಅರ್ಧ ಸೆಕೆಂಡ್ ನಂತರ ಅಲ್ಲಿ ತಲುಪುವಂಥದ್ದು ಹಾಗಾಗಿ ಒಂದು ನಿಮಿಷಗಳ ಒಂದು ಸೆ ಎರಡು ಸೆಕೆಂಡ್ಗಳ ಕಾಲ ಒಂದು ಸೆಕೆಂಡ್ ಒಂದೆರಡು ಸೆಕೆಂಡ್ಗಳ ಕಾಲ ಅಲ್ಲಿ ಒಂದು ಸ್ವಲ್ಪ ನಮ್ಮ ಕೈಯಲ್ಲಿ ಚಂದ್ರಯಾನ ಇಲ್ಲ ಅಂತ ಹೇಳುವಂಥದ್ದು ಪರಿಸ್ಥಿತಿ ಹಾಗಾಗಿ ಇಸ್ರೋಯಿಂದ ಯಾವುದೇ ನೌಕೆ ಕಳಿಸುವಾಗ ಯಾಕೆಂದರೆ ಬೇರೆ ಬೇರೆ ಗ್ರಹ ಹೇಳುವಾಗ ಈ ಸೆಕೆಂಡ್ಗಳ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಈ ನೌಕೆಗಳನ್ನು ಕಳಿಸುವಾಗ ಅಲ್ಲಿ ಆಟೋಮ್ಯಾಟಿಕ್ಕಾಗಿ ಆ ಪ್ರೋಗ್ರಾಮ್ಗಳನ್ನು ಬರೆದಿರ್ತಾರೆ ಚಂದ್ರಯಾನ ಟು ಫೇಲ್ ಆಗಿದ್ದರಿಂದ ಅದು ಕ್ರ್ಯಾಶ್ ಆಗಿದ್ದರಿಂದ ಇಸ್ರೋ ಈ ಬಾರಿ ಅದರಿಂದ ತುಂಬ ಕಲ್ತುಕೊಂಡು ಇನ್ನೂ ನಾವು ಹೇಗೆ ನಮ್ಮ ತಪ್ಪನ್ನು ತಿದ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಈ ಸಲ ಚಂದ್ರಯಾನ್ತ್ರಿಯನ್ನು ಕಳಿಸಿದೆ ಇನ್ನೊಂದು ಕಾಪಿಯನ್ನು ಕಳಿಸಲಿಲ್ಲ ಹಾಗಾಗಿ ಹಿಂದಿನ ಬಾರಿ ಚಂದ್ರಯಾನ್ ಟೂ ಮೇಲೆ ಇಳಿಯುವಾಗ ಅದಕ್ಕೆ ನಾಲ್ಕು ಕಾಲುಗಳು ಅಂದರೆ ಅದು ಎಬ್ ಶಾಕ್ ಎಬ್ಸಾರ್ಬರ್ ಥರ ಕಾಲೇನಿತ್ತು ಈ ಸಲ ಅದನ್ನು ಜಾಸ್ತಿ ಮಾಡಿ ಅದರ ಬೂಸ್ಟರ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಹಾಗಾಗಿ ಈ ಬಾರಿ ನಮಗೆ ಕಂಟ್ರೋಲ್ ಜಾಸ್ತಿ ಇದೆ ಆ ನೌಕೆ ಮೇಲೆ ನಮಗೆ ಅಂತ ಹೇಳಿದರೆ ಕಳಿಸುವ ಮುಂಚೆ ಅದನ್ನು ಪ್ರೋಗ್ರಾಮ್ ಮಾಡುವಾಗ ಕಂಟ್ರೋಲನ್ನು ಕೊಡ್ಬೋದು ಆದರೆ ಆ ಮಿಷನ್ ಚಂದ್ರಯಾನದಲ್ಲಿ ವಿಕ್ರಮ್ ಲ್ಯಾಂಡರ್ ಅದೇ ಮಹತ್ವ ನಿರ್ಣಾಯಕವಾಗಿರೋದು ಹೇಗೆ ಚಂದ್ರನ ಮೇಲೆ ಗಗನ ನೌಕೆ ಸುರಕ್ಷಿತವಾಗಿ ಇಳಿಸೋದೇ ಒಂದು ದೊಡ್ಡ ಸಾಹಸ ವಿಕ್ರಮ್ ಲ್ಯಾಂಡರ್ ಸುರಕ್ಷಿತವಾಗಿ ಇಳಿದ್ರೆ ಸಕ್ಸಸ್ ಅಂತ ಹೇಳಬಹುದು ಸೊ ವಿಕ್ರಮ್ ಲ್ಯಾಂಡರ್ ನ ಕೆಲಸ ಏನು ಅನ್ನೋದನ್ನ ನೋಡ್ಬಿಡೋಣ ಸೊ ಇದರಲ್ಲಿ ಇಸ್ರೋ ಸಂಸ್ಥಾಪಕ ವಿಕ್ರಮ್ ಸಾರಾಭಾಯಿ ಸ್ಮರಣಾರ್ಥ ಲ್ಯಾಂಡರ್ ಗೆ ವಿಕ್ರಮ್ ಹೆಸರನ್ನ ಇಟ್ಟಿರೋದು ಚಂದ್ರನ ಮೇಲೆ ಗಗನ ನೌಕೆ ಸುರಕ್ಷಿತವಾಗಿ ಇಳಿಯೋದೇ ಒಂದು ದೊಡ್ಡ ಸಾಹಸ ಚಂದ್ರನ ಮೇಲೆ ಇಳಿಯುವಂತಹ ಲ್ಯಾಂಡರ್ನ ಹೆಸರು ವಿಕ್ರಮ್ ಅಂತ ಇಟ್ಟಿದ್ದಾರೆ ವಿಕ್ರಮ್ ಒಡಲಲ್ಲಿ ಪ್ರಜ್ಞಾನ್ ರೋವರ್ ಇರುವಂತದ್ದು ಚಂದ್ರನ ಮೇಲೆ ವಿಕ್ರಮ್ ಲ್ಯಾಂಡರ್ ಸುರಕ್ಷಿತವಾಗಿ ಲ್ಯಾಂಡ್ ಆಗಬೇಕು ಅದೇ ಮುಖ್ಯ ವಿಕ್ರಮ್ ಲ್ಯಾಂಡರ್ ಸುರಕ್ಷಿತವಾಗಿ ಲ್ಯಾಂಡ್ ಆದ ಬಳಿಕ ರೋವರ್ ಆಚೆ ಬರುತ್ತೆ ಆ ರೋವರ್ ಹೆಸರೇ ಪ್ರಜ್ಞಾನ್ ಅಂತ ಇಟ್ಟಿದ್ದಾರೆ ಸೊ ಈ ಲ್ಯಾಂಡರ್ನಲ್ಲಿ ಇಂಧನ ಇಂಜಿನ್ ಇರುತ್ತೆ ವಿಕ್ರಮ್ ಲ್ಯಾಂಡರ್ ಒಳಗೆ ಚಂದ್ರನ ಉಷ್ಣಾಂಶ ಅಳೆಯುವಂತಹ ಮಾಪನ ಯಂತ್ರ ಕೂಡ ಇದೆ ಸೊ ಚಂದ್ರನ ನೆಲದ ಮೇಲೆ ಭೂಕಂಪವಾದರೆ ಅದನ್ನು ಕಂಡು ಹಿಡಿಯುವಂಥ ಯಂತ್ರ ಕೂಡ ಇದೆ ಸೊ ಚಂದ್ರನ ಮೇಲಿರುವಂಥ ಪ್ಲಾಸ್ಮಾ ಪ್ರಮಾಣವನ್ನು ಕೂಡ ಅಳತೆ ಮಾಡುತ್ತೆ ಬಳಿಕ ಈ ಎಲ್ಲ ಮಾಹಿತಿಗಳನ್ನು ಭೂಮಿಗೆ ರವಾನೆ ಕೂಡ ಮಾಡಲಿದೆ ಸೊ ಚಂದ್ರನ ಮೇಲೆ ಲ್ಯಾಂಡರ್ ಇಳಿಯಲು ಮೊದಲಿಗೆ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ವ್ಯಾಪ್ತಿಯನ್ನು ಗುರುತಿಸಲಾಗುತ್ತೆ ಅದು ರಡಾರ್ ಆದರೆ ಸಿಗ್ನಲ್ ಸಮಸ್ಯೆ ಆದಲ್ಲಿ ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲಿ ಬೇಕಾದರೂ ಕೂಡ ಲ್ಯಾಂಡ್ ಆಗಬಹುದು ಇದನ್ನು ಇಸ್ರೋ ಅಧ್ಯಕ್ಷ ಸೋಮನಾಥ್ ಅವರು ಕೂಡ ಹೇಳಿದ್ದಾರೆ ಅದಕ್ಕಿಂತಿಷ್ಟ್ರಿ ಅಂತ ಇಲ್ಲ ಒಂಚೂರು ಏನಾದರೂ ಮಿಸ್ ಆದರೂ ಕೂಡ ಅದಕ್ಕೆ ಅವಕಾಶ ಇದೆ ಈ ಬಾರಿ ತುಂಬ ಕಂಟ್ರೋಲ್ ಇದೆ ಅನ್ನುವಂಥದ್ದು ಹೇಳಿದ್ದಾರೆ